ಮಳವಳ್ಳಿ ತಾಲೂಕಿನ ಹಲಗೂರು ಹೋಬಳಿಯ ಸರ್ಕಾರಿ ಬಾಲಕರ ಶಾಲಾ ಆವರಣದಲ್ಲಿ ಜಯ ಕರ್ನಾಟಕ ಸಂಘಟನೆಯ ಹಲಗೂರು ಶಾಖೆಯ ಉದ್ಘಾಟನಾ ಸಮಾರಂಭ ಮತ್ತು ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಮಳವಳ್ಳಿ ತಾಲೂಕಿನ ಹಲಗೂರು ಹೋಬಳಿಯ ಸರ್ಕಾರಿ ಬಾಲಕರ ಶಾಲೆ ಆವರಣದಲ್ಲಿ ಜಯ ಕರ್ನಾಟಕ ಸಂಘಟನೆಯ ಹಲಗೂರು ಶಾಖೆಯ ಉದ್ಘಾಟನಾ ಸಮಾರಂಭ ಮತ್ತು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಮಾತನಾಡಿದ ಮಳವಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಾ ಕೆ ಅನ್ನದಾನಿಯವರು, ಸಂಸ್ಕೃತಿ, ಕಲೆ, ನೆಲ, ಜಲ ಸಂರಕ್ಷಣಾ ವಿಚಾರದಲ್ಲಿ ಕನ್ನಡ ಪರ ಸಂಘಟನೆಗಳ ಮತ್ತು ಸಂಘ ಸಂಸ್ಥೆಗಳ ಕೊಡುಗೆ ಅಪಾರ ಹಾಗೂ ಕನ್ನಡ ನಾಡು ನುಡಿ ನೆಲ ಜಲ ಉಳಿಸುವ ಕಾಯಕದಲ್ಲಿ ಮಹತ್ತರ ಮನೋಭಾವದಿಂದ ಜಯ ಕರ್ನಾಟಕ ಸಂಘಟನೆಯು ಮಾಡಲಿ, ಇವರಿಗೆ ನನ್ನ ಸಂಪೂರ್ಣವಾದ ಬೆಂಬಲ ಇದೆ ಎಂದು ತಿಳಿಸಿದರು. ನಮ್ಮ ಕನ್ನಡ ನಾಡು ಉಳ್ಕೊಳ್ಳಿಕ್ಕೆ, ಈ ಭಾಷೆ ಮತ್ತು ಈ ನೆಲ ಜಲವನ್ನ ಸಂರಕ್ಷಣೆ ಮಾಡಲಿಕ್ಕೆ ನಮ್ಮ ಸಂಘಟನೆಗಳು ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಸಮಯೋಚಿತವಾಗಿರ್ತಕ್ಕಂಥ ವಿಚಾರ. ಅದ್ರ ಜೊತೆಗೆ ನಮ್ಮ ಹಲಗೂರು ಹೋಬಳಿನಲ್ಲಿ ನನ್ನ ಸ್ನೇಹಿತರು ಬೆಂಗಳೂರಿಂದ ಹಲವಾರು ನಮ್ಮ ಜಿಲ್ಲೆಯಿಂದ ಬಂದಿದ್ದೀವಿ. ನಮ್ಮ ಹೋಬಳಿನಲ್ಲಿ, ನಮ್ಮ ತಾಲೂಕಿನಲ್ಲಿ, ನಮ್ಮ ಜಿಲ್ಲೆನಲ್ಲಿ ಏನು ಸಮಸ್ಯೆ ಏನಿಲ್ಲ. ಕನ್ನಡಕ್ಕೆ ಏನು ತೊಂದರೆ ಏನು ಆಗ್ತಾ ಇಲ್ಲ. ಯಾಕೆ ನಮ್ಮ ಕನ್ನಡ ಬಿಟ್ಟು ಬೇರೆ ಯಾವ ಭಾಷೆನೂ ಬರಲ್ವಲ್ಲ ನಮಗೆ. ನಾವು ಯಾವುದು ಮಾತಾಡಲ್ಲ ಕನ್ನಡ ಬಿಟ್ಟು. ಆಮೇಲೆ ಕನ್ನಡ ಭಾಷೆ ಹೊರತುಪಡಿಸಿ ಬೇರೆ ಯಾವ ಭಾಷೆ ಪ್ರಜ್ಞೆ ಪರಿ ಈ ಚಯನ ಇಲ್ಲ ನನ್ನ ಮಂಡ್ಯ ಜಿಲ್ಲೆಯ ಜನಕ್ಕೆ. ಅಪ್ಪಟ ಕನ್ನಡ ಜಿಲ್ಲೆ ಯಾವುದೋ ಇದೆ ಅಂದರೆ ಈ ರಾಜ್ಯದಲ್ಲಿ ಅದು ಮಂಡ್ಯ ಜಿಲ್ಲೆ ಅಂತೇಳಿ ಹೆಮ್ಮೆ ಪಟ್ಟಿರೋದು ನಾವು. ಕಾರ್ಯಕ್ರಮದಲ್ಲಿ ಜಯ ಕರ್ನಾಟಕ ಸಂಘಟನೆಯ ಜಿಲ್ಲಾ ಅಧ್ಯಕ್ಷರಾದ ಶ್ರೀ ಯೋಗಣ್ಣ ಮತ್ತು ತಾಲೂಕು ಅಧ್ಯಕ್ಷರಾದ ಶ್ರೀ ನಾಗೇಶ್, ಬೆಂಗಳೂರಿನ ಚಾಮರಾಜಪೇಟೆ ಅಧ್ಯಕ್ಷರಾದ ಶ್ರೀ ವಸಂತಕುಮಾರ್ ಹಾಗೂ ಹಲಗೂರು ಶಾಖೆಯ ಅಧ್ಯಕ್ಷರಾದ ಶ್ರೀ ಜೀವನ್ ಮತ್ತಿತರರು ಉಪಸ್ಥಿತರಿದ್ದರು.